ಚಿಲ್ಲರೆ ಸ್ವಾಮಿ ಅವರು ಮನೆ ಹೊಡೆದ್ರು ಅಂತ ಹೇಳಿ ಮಾತಾಡ್ತಾರೆ. ಯಾರ್ಯಾರು ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಯಾರ್ಯಾರನ್ನ ತುಳಿದಿದ್ದಾರೆ, ರಾಜಕೀಯವಾಗಿ ತೀರಿಸಿದ್ದಾರೆ, ಅದನ್ನೆಲ್ಲ ಹಿಸ್ಟ್ರಿ ಇದೆ. ಗೊತ್ತಾಯ್ತಾ? ನಾನೇನು ಅದೆಲ್ಲ ಹೇಳಬೇಕಾಗಿಲ್ಲ, ಜನಕ್ಕೆ ಗೊತ್ತಾದ್ಮೇಲೆ ಈ ತೀರ್ಮಾನ ತಗೊಂಡಿರೋದು. ಈಗ ನಾನು ಯಾಕೆ ಮಾತಾಡಲಿ? ಅವ್ರಿಗೆ ಪಾಪ ತಡಿಲಾರ್ದಲ್ಲೇ ಹೊಟ್ಟೆ ನೋವು ಏನೇನೋ ಮಾತಾಡಿದ್ರೆ ಅದಕ್ಕೆ ಮೆಡಿಸಿನ್ ಡಾಕ್ಟ್ರ್ ಕೊಡ್ಬೇಕು, ನಾನು ಕೊಡೋಕ್ಕಾಗ್ತದೆ? ನಾನು ಅವರಂಗೆ ಯಾರ್ಯಾರು ಕ್ಯಾಂಡಿಡೇಟ್ನ ಲೆಕ್ಕಾಚಾರ ಹಾಕಲ್ಲ. ನಾವು ಒಂದು ತಿಂಗಳ ಮುಂದೆಲ್ಲೇ ಕ್ಯಾಂಡಿಡೇಟ್ ಕೊಟ್ಬಿಟ್ಟಿದ್ದೀವಿ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಆದ್ರೂ ಒಂದು ತಿಂಗಳ ಮುಂದೆಲ್ಲೇ. ಸೊ ಅವ್ರಂಗೆ ಇನ್ನೂ ಲೆಕ್ಕಾಚಾರ ಆಗ್ತಾ ಇಲ್ಲ. ಯಾರು ಬೇಕಾದ್ರೂ ಕ್ಯಾಂಡಿಡೇಟ್ ಆಗಲಿ, ಅದಕ್ಕೇನು ನಮಗೆ ಇಂಥವರೇ ಕ್ಯಾಂಡಿಡೇಟ್ ಆಗಬೇಕು ಅಂತ ನಾನೇನು ಹೇಳಲಿಕ್ಕಾಗಲ್ಲ. ಬಟ್ ನಾವು ಸ್ಟೈಲರಾದ್ರೂ ಮಾಡಲಿ, ನಮ್ಗೇನು ರೀ, ನಾನು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಬೇಡ ಅಂತ ನಾವು ಇಟ್ಕೊಂಡ್ರು. ನಾನು ಆಲೆ 8 ತಾಲೂಕಿನಲ್ಲಿ ನಮ್ಮ ಶಾಸಕರುಗಳು ನಮ್ಮ ಮುಖಂಡರುಗಳು ಕ್ಯಾಂಡಿಡೇಟ್ ಕರ್ಕೊಂಡೋಗಿ ಕ್ಯಾಂಪೇನ್ ಮಾಡಿದ್ದಾರೆ. ಇನ್ನೂ ಯಾಕೆ ಹೊಟ್ಟೆ ಮಾಡೋಕ್ಕಾಗಿಲ್ಲ ಅಂತ ಈ ಚುನಾವಣೆನೇ ಷಡ್ಯಂತ್ರ ರೀ, ಚುನಾವಣೆನೇ ಸ್ಟ್ರಾಟಜಿ. ಬೆಳತಮ್ಮಚ್ಚ ಚುನಾವಣೆ ಜನರ ಹತ್ರ ಹೇಳ್ಬೇಕು, ಜನ ನೆಂಬಬೇಕು ನಮ್ಮನ್ನ. ನಮ್ಮನ್ನ ನೆಂಬಿದ್ರು, ನಮ್ಮ ಗ್ಯಾರಂಟಿ ನೆಂಬಿದ್ರು, ಓಟ್ ಹಾಕಿದ್ರು, ನಮ್ಮ ಕಾರ್ಯಕ್ರಮ ನೆಂಬಿದ್ರು. ಅವ್ರನ್ನ ಯಾಕೆ ನೆಂಬಲಿಲ್ಲ? ಅವ್ರ ಹಿಂದೆ ಆಡಳಿತ ಮಾಡೋಣಾಗ ಅವ್ರ ನಂಬಿಕೆ ಉಳಿಸ್ಕೊಂಡಿಲ್ಲ, ಅದಕ್ಕೆ ನಂಬಿಕೆ. ಜೆಡಿಎಸ್ ನಲ್ಲಿ ಇದ್ದಾಗ ನೀವು ಮಂತ್ರಿ ಸ್ಥಾನಕ್ಕೋಸ್ಕರ ಗೋಳಾಡಿದ್ರು ಅಂತ ಹೇಳ್ತಾರೆ. ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ನನ್ನ ಹತ್ರ ಕೈ ಕಟ್ಕೊಂಡು ನಿಂತಿದ್ರು. ಅವ್ರ ಅಪ್ಪ ಬೇಡ ಅಂದಾಗ, ಅವ್ರ ಭಾವ ಬೇಡ ಅಂದಾಗ, ನಾವು 39 ಜನ ಶಾಸಕರ ಹತ್ರ ಅವ್ರು ಹೆಂಗ್ ನಿಂತಿದ್ರು ಅಂತ ಅವ್ರನ್ನ ಕೇಳಿ. ಅವತ್ತು 120 ಇರ್ಲಿಲ್ಲ, ನಾವಿದ್ದದ್ದು 39 ಜನ ಶಾಸಕರು. ಗೊತ್ತಾಯ್ತಾ? ಆ 39 ಜನ ಶಾಸಕರದ್ದು ಇವ್ರು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ದೇವೇಗೌಡರು ಒಪ್ಪಿರ್ಲಿಲ್ಲ, ದೇವೇಗೌಡರು ಮನೆಯವರು ಒಪ್ಪಿರ್ಲಿಲ್ಲ. ನಾನು 99 ಗೆಲ್ಲಬೇಕಾದ್ರೆ ಈ ತಾಲೂಕಿನ ಈ ಜಿಲ್ಲೆ ಜನ ಗೆಲ್ಸಿದ್ದು. ಸೊ ಈಗ ನಾನು ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೀನಿ, ನನ್ನ ಮಂತ್ರಿ ಮಾಡಿದ್ರೆ ಸೋತಿದ್ರು ಮಂತ್ರಿ ಮಾಡ್ತಿದ್ರಾ? ಗೊತ್ತಾಯ್ತೇನು ಮಾಡ್ತಿದ್ದೇನ್ರಿ? ಈ ಜಿಲ್ಲೆ ಜನ ಗೆಲ್ಸಿದ್ದಕ್ಕೆ ಮಾಡಿದ್ರು ಅಲ್ವಾ? ಮತ್ತೆ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡಿದ್ದಾರೆ ಕುಮಾರ ಸಿದ್ದರಾಮಯ್ಯನವ್ರನ್ನ, ಮುಖ್ಯಮಂತ್ರಿ ಸಮರ್ಥನೆ ಅಲ್ವಾ ಮಾಡಿರೋದು? ಅವರ ಸಂದರ್ಭದಲ್ಲಿ ಯಾರು ಚುನಾವಣೆ ನಿಂತ್ಕೋತಾರೆ, ಯಾರು ಗೆದ್ದಿರ್ತಾರೆ, ಯಾರನ್ನಾರು ಒಬ್ರು ಮಂತ್ರಿ ಮಾಡ್ಬೇಕಲ್ಲ, ಯಾರನ್ನಾರು ಒಬ್ರು ಮುಖ್ಯಮಂತ್ರಿ ಮಾಡ್ಬೇಕಲ್ಲ, ಇರೋರಲ್ಲಿ ಯಾರು ಬೆಟರ್ ಅಂತ. ಇಡೀ ಜೆಡಿಎಸ್ ನಾಯಕರಿಗೆ ಚಿಲುರಾಯಸ್ವಾಮಿ ಒಬ್ಬರೇ ಟಾರ್ಗೆಟ್, ಆಮೇಲೆ ಪತ್ರ ಬರೆದಿರೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ, ನನಗೆ ತಳಕ ಹಾಕಿದ್ರು ನಾನೇ ಬರ್ಸ್ತೇನೆ ಅಂತದನ್ನು ಕೂಡ ಹೇಳ್ತಾರೆ. ಪಾಪ ಅವರು ರಾತ್ರಿ ಮಲಗಿದ್ರೆ ಬೆಳಗ್ಗೆ ಎದ್ರೆ ಚಿಲುರಾಯಸ್ವಾಮಿ ಜಪ ಮಾಡ್ತಾರೆ, ಮಾಡಿ ಸಂತೋಷ. ನನ್ನ ಹೆಸರು ಹೇಳಿದ್ರೆ ಖುಷಿ ಪಡ್ಬೇಕು, ನಾನು ಯಾಕೆ ಬೇಜಾರು ಮಾಡ್ಕೋಬೇಕು? ನನ್ನ ಬಗ್ಗೆ ಟೀಕೆ ಮಾಡಿದ್ರೆ ನಾನು ಬಹಳ ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ, ನನಗೇನು ಬೇಜಾರಿದೆ. ಈ ಮಧ್ಯೆ ಸರ್ ಸುರೇಶ್ ಗೌಡರು ತಮ್ಮ ವಿರುದ್ಧ ಒಂದು ಪದ ಬಳಕೆ ಮಾಡಿದ್ದಾರೆ, ಅವನ ಬಗ್ಗೆ ಮಾತೇ ಆಡ್ಬೇಕು ಬಿಡ್ರಿ. ಒಂದು ನಿಮಿಷ ಕೇಳ್ರಿ, ಎಲ್ರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೆ ಕೇಳಿದ್ವಿ, ಹೆಲ್ತಿಯಾಗಿ ಕೇಳಿದ್ದೀನಿ, ಎಲ್ರಿಗೂ ಉತ್ತರ ಕೊಡೋ ಅವಶ್ಯಕತೆ ಏನಿಲ್ಲ. ಉತ್ತರ ಕೊಡೋರಿಗೆ ಕೊಡ ಬಿಡಿ. ಕಳೆದ ಚುನಾವಣೆಯಲ್ಲಿ ನಿಖಿಲ್ಗೆ ಸಪೋರ್ಟ್ ಮಾಡಿದ್ರಾ ಇಲ್ವಾ ಸರ್? ಯಾರು? ನಾನು ಯಾರಿಗೂ ಮಾಡಲಿಲ್ಲ, ನಾನು ಮನೇಲಿದ್ದೆ ಆರಾಮಲ್ಲಿ. ನಾನು ಚುನಾವಣೆ ವೇದಿಕೆಯೇ ಹತ್ತಿರ್ಲಿಲ್ಲ, ಯಾರಿಗೂ ಚುನಾವಣೆ ಅವಾಗ ಸೈಲೆಂಟ್ ಆಗಿದ್ದು, ಚುನಾವಣೆ ನಾವು ತಟಸ್ಥ ಆಗಿದ್ದು. ಈ ಜಿಲ್ಲೆ ಜನ ತೀರ್ಮಾನ ತಗೋತಾರೆ ಯಾವ ಸೂಕ್ತ ಅಂತ ಹೇಳಿದ್ದೆ, ಆ ಜಿಲ್ಲೆ ಜನ ಸೂಕ್ತವಾದ ತೀರ್ಮಾನ ತಗೊಂಡಿದ್ದೆ. ನಾನು ಚುನಾವಣೆ ಇವ್ರಿಗೆ ಮಾಡಿದ್ದೆ ಅವ್ರಿಗೆ ಮಾಡಿದ್ದೆ ಅಂತ ಯಾವತ್ತೂ ಹೇಳಿಲ್ಲ, ನಾನು ತಟಸ್ಥವಾಗಿದ್ದೆ ಅಂತ ಹೇಳಿದ್ದೆ. ಇಲ್ಲೇ ತಮಾಷೆ ಅಲ್ಲ, ಇವತ್ತು ಅದೇ ರೀ, ಇವತ್ತು ಪುಟ್ಟಣ್ಣನ ಎಲೆಕ್ಷನ್ ಏನಾಯ್ತ್ರಿ, ಅವರೇ ದಿಕ್ಸೂಚಿ ಅಂತ ಹೇಳಿದರು, ಅಲೆಯನ್ಸು ನಮಗೆ ಕೈಡಿಯುತ್ತೆ ಅಂತ ಹೇಳಿದರು. ಅರ್ಬನ್ನು ರೂರಲಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ, ಅರ್ಬನ್ನಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಇದೆ, ರೂರಲಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಇದೆ, ನಾವು ಟೀಚರ್ ಕಾನ್ಫರೆನ್ಸಲ್ಲಿ ಗೆಲ್ತೀವಿ, ಇದೇ ದಿಕ್ಸೂಚಿ ಪಾರ್ಲಿಮೆಂಟ್ಗೆ ಅಂತ ಹೇಳಿದರು. ಏನಾಯ್ತು ನೋಡ್ರಿ, ಈ ಭಾಗದಲ್ಲಿ ಅಲೆಯನ್ಸನ್ನು ಜನ ಒಪ್ಪಲ್ಲ, ಕಳೆದ ಬಾರಿ ಅಲೆಯನ್ಸನ್ನು ಒಪ್ಪಲಿಲ್ಲ. ಸಿದ್ದರಾಮಯ್ಯನವ್ರು ಏನು ಮಾಡೋಕ್ಕಾಗುತ್ತೆ ಅಥವಾ ಡಿ ಕೆ ಶಿವಕುಮಾರ್ ಏನು ಮಾಡೋಕ್ಕಾಗುತ್ತೆ, ಅವ್ರು ಪ್ರಾಮಾಣಿಕವಾಗಿ ಮಾಡಿದ್ರು. ಈ ಜಿಲ್ಲೆ ಜನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅನ್ನ ಇವತ್ತು ಹೆಂಗೆ ಅಲೆಯನ್ಸ್ ಹೋಗ್ತಾ ಇರೋ ಅವತ್ತು ಕಾಂಗ್ರೆಸ್ ಅಲೆಯನ್ಸ್ ಅನ್ನ ಜಿಲ್ಲೆ ಜನ ಒಪ್ಪಲಿಲ್ಲ. ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಕಾರಣ ಅಂತ ಹೇಳಿದ್ರು, ಕಾಂಗ್ರೆಸ್ ಕಾರ್ಯಕರ್ತರು ಅವತ್ತು ಅಲೆಯನ್ಸ್ ಅನ್ನ ಒಪ್ಪಲಿಲ್ಲ ಅಂತ. ಬಿಡ್ರಿ, ನನಗೆ ಯಾರು ಎದುರುಗಡೆ ಅಭ್ಯರ್ಥಿನ ನೋಡ್ಕೊಂಡು ನಾವು ಚುನಾವಣೆ ಮಾಡೋ ಅಭ್ಯಾಸ 94 ತಗೊಂಡಿಲ್ಲ. ನನಗೆ ಜಿಲ್ಲೆ ಜನರ ಮೇಲೆ ನಂಬಿಕೆ, ಈ ಜಿಲ್ಲೆಯ ಮತದಾರ ಇದ್ದಾರಲ್ಲ ಆ ಪ್ರಭುಗಳ ಮೇಲೆ ನಂಬಿಕೆ ಇದೆ. ದಯವಿಟ್ಟು ಬಿಡಿ ಸರ್. ಫೈನಲಿ ಸರ್, ಈಶ್ವರಪ್ಪ ಅವರು ಮತ್ತೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀನಿ, ಅವ್ರಿಗೆ ಬಿಟ್ಟು ವಿಚಾರ ನೋಡ್ರಿ.
ಬಿಜೆಪಿ ಜೆ ಡಿ ಎಸ್ ಎರಡು ಒಡೆದ ಮಡಕೆ ಪಕ್ಷ ಒಡೆದಿದ್ದಾವೆ. ಅಲೆಯನ್ಸು ಇಲ್ಲ, ಪಕ್ಷದಲ್ಲೂ ಒಗ್ಗಟ್ಟಿಲ್ಲ. ಸೊ ನಮ್ಮ ಕಾಂಗ್ರೆಸ್ಸು, ನಮ್ಮ ಅಭಿವೃದ್ಧಿ, ನಮ್ಮ ಕಾರ್ಯಕ್ರಮದ ಮೇಲೆ ನಾವು ಕಾಂಗ್ರೆಸ್ ಬರ್ತಾರೆ ಅಂತ ಗೊತ್ತಿಲ್ಲ. ಜನ ಕೇಳ್ರಿ, ನನಗ್ ಕೇಳಿದ್ರೆ ಏನ್ರಿ, ಜನದ ತೀರ್ಮಾನ. ನೋಡ್ರಿ, ಇಷ್ಟ ಇದು ಪ್ರಾರಂಭ. ಈ ಟೌನ್ ಅನ್ನ ನಾನು ಬೇರೆ ತರ ಹೇಳಲ್ಲ, ಮಂಡ್ಯ ಟೌನ್ ಅನ್ನ ಇನ್ನು 4 ವರ್ಷದೊಳಗಡೆ ಏನು ಅಭಿವೃದ್ಧಿ ಮಾಡ್ತೀವಿ ಅನ್ನೋದನ್ನ ಕಣ್ಣು ಮುಂದೆ ತೋರಿಸ್ತೀನಿ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.